ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಬೆಂಗಳೂರಿನ ಸಮಾಜ ಸೇವಕರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ. ಅವರಿಗೆ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ತುಂಬಾನೇ ಒಂದು ಆ ಜನತೆಗೆ ಒಂದು ಅನುಕೂಲತೆಯನ್ನ ಮಾಡಿಕೊಡ್ಬೇಕು ಅಂದ್ಕೊಂಡು ಈ ಒಂದು ರಾಜಕೀಯ ಜೀವನದಲ್ಲಿ ಬಂದಿರುವಂತದ್ದು. ಇಲ್ಲಿ ತನಕ ಸಹ ಅವರು ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ತುಂಬಾನೇ ಒಂದು ಬಡದ ಜನತೆ ಎಲ್ಲರೂ ಸಹ ಅವರ ಕೈಲಾದ ತಕ್ಕ ಮಟ್ಟಿಗೆ ಅವರು ಒಂದು ಸಹಾಯನ ಮಾಡಿ ಅವರಿಗೆ ಒಂದು ವಿದ್ಯಾರ್ಹತೆಯನ್ನೆಲ್ಲ ನೀಡಬೇಕು ಅಂದ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂತದ್ದು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನಾನು ಡಾಕ್ಟರ್ ಎಂ ಆರ್ ಬಿ ಪ್ರಸಾದ್ ಅಂತ. ನಾನು ವೃತ್ತಿಯಲ್ಲಿ ವೈದ್ಯ, ಆದರೆ ಪ್ರವೃತ್ತಿಯಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವನು. ಪ್ರಮುಖವಾಗಿ ನಾನೊಬ್ಬ ಸಮಾಜ ಸೇವಕ. ಈ ಸಮಾಜ ಸೇವೆಯನ್ನು ನಾಲ್ಕಾರು ಕ್ಷೇತ್ರಗಳಿಗೆ ವಿಸ್ತರಿಸಿಕೊಂಡಿದ್ದೇನೆ. ಸಮಾಜ ಸೇವಕನಾಗಿ ಅನೇಕ ಸುಮಾರು 110 ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಉಚಿತವಾಗಿ ಮಾಡಿ ಸಹಸ್ರಾರು ಮಂದಿಗೆ, ಅದು ಹಳ್ಳಿ ಆಗಿರ್ಬೋದು ಅಥವಾ ನಮ್ಮ ಪಟ್ಟಣ ಆಗಿರ್ಬೋದು, ಎರಡೂ ಕಡೆ ನಾನು ಈ ಥರ ಉಚಿತವಾದಂಥ ವೈದ್ಯಕೀಯ ಕ್ಯಾಂಪ್ಗಳನ್ನು ಮಾಡಿ ಸಾಕಷ್ಟು ಜನಕ್ಕೆ ಸಹಾಯವನ್ನು ಮಾಡಿಕೊಟ್ಟಿದ್ದೀನಿ. ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷನಾಗಿ ಸಂಗೀತ ಕ್ಷೇತ್ರದಲ್ಲಿ ಇದು ಸುಮಾರು 110 ವರ್ಷ ಒಂದು ಇತಿಹಾಸವುಳ್ಳಂಥ ಒಂದು ಸಂಸ್ಥೆ. ಇದರ ಅಧ್ಯಕ್ಷನಾಗಿ ನಾನು ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದೀನಿ. ಸ್ವತಃ ಒಬ್ಬ ಗಾಯಕನಾಗಿ ಕಲಾವಿದರ ಒಳಿತಿಗಾಗಿ ಸಾಕಷ್ಟು ಕೆಲಸಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಮೂರನೇದಾಗಿ ಈ ಒಂದು ವಿದ್ಯಾಕ್ಷೇತ್ರದಲ್ಲಿ ನಾನು ಒಂದು ಬಡ ಪ್ರೈಮರಿ ಸ್ಕೂಲನ್ನ ದತ್ತು ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂಥ ದಲಿತ ಮಕ್ಕಳು ಅಂಥವ್ರಿಗೆಲ್ಲ ಸಹಾಯ ಮಾಡಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ಬೆಂಗಳೂರು ಗಾಯನ ಸಮಾಜ ಪಕ್ಕದಲ್ಲೇ ಇರ್ತಕ್ಕಂಥ ಕೆ ಆರ್ ರೋಡಲ್ಲಿರ್ತಕ್ಕಂಥ ಮಾತೃ ಯುವಕ ಸಂಘ ಅಂತಕ್ಕಂಥ ಒಂದು ಹಾಸ್ಟೆಲ್ನ ರನ್ ಮಾಡಿ 140 ಜನ ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗು ಈ ಥರ ಓದ್ತಿರ್ತಕ್ಕಂಥ ಬೆಂಗಳೂರಿಂದ ಆಚೆಯಿಂದ ಬಂದು ಬೆಂಗಳೂರಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಉಚಿತವಾದಂಥ ಒಂದು ಸ್ಥಳಾವಕಾಶ ಮಾಡಿಕೊಟ್ಟು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಊಟ ವಸತಿಯನ್ನು ನಾನು ಒದಗಿಸಿಕೊಡ್ತಾ ಇದ್ದೀನಿ ಕಳೆದ 20 ವರ್ಷಗಳಿಂದ. ಹಾಗೆ ಎಲ್ಲ ಈ ಮೂರು ಕ್ಷೇತ್ರಗಳಲ್ಲಿ ಕೂಡ ನಾನು ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ. ಅದಲ್ಲದೆ ಈ ಒಂದು ಸಮಾಜಕ್ಕೆ ಏನೇ ಕುಂದುಕೊರತೆ ಬಂದರೂ, ನಮ್ಮ ಒಂದು ಬಡಾವಣೆಯಲ್ಲಿರ್ತಕ್ಕಂಥ ಏನೇ ತೊಂದರೆಗೂ ಕೂಡ ನಾನು ಸ್ಪಂದಿಸಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ನಮ್ಮ ಜನಗಳಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡ್ಕೊಂಡು ಬರ್ತಿದ್ದೀನಿ. ಈ ಒಂದು ಕೆಲಸಗಳನ್ನು ಸುಮಾರು ನಾನು 40 ವರ್ಷದಿಂದ ಒಂದೇ ಸಮ ಮಾಡ್ಕೊಂಡು ಬಂದಿದ್ದು. ಆದರೆ ನಾನು ಯಾವತ್ತೂ ರಾಜಕೀಯಕ್ಕೆ ಬಂದಿರಲಿಲ್ಲ. ಆದರೆ ಒಂದು ಸುಸಂದರ್ಭ ಅನಿಸುತ್ತೆ ನನಗೆ, ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ನನ್ನನ್ನು ಭೇಟಿ ಮಾಡಿ, ನೀವು ಇಷ್ಟು ಸಮಾಜ ಸೇವೆ ಮಾಡ್ತಿದ್ದೀರಾ, ನೀವು ದಯವಿಟ್ಟು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು, ಇವತ್ತಿನ ದಿವಸದ ರಾಜಕೀಯ ಕ್ಷೇತ್ರ ಬಹಳಷ್ಟು ಹೊಲಸಾಗಿದೆ, ಉತ್ತಮವಾದಂಥ ವ್ಯಕ್ತಿಗಳು ನೀವು ಬರಬೇಕು, ಸಮಾಜ ಸೇವೆ ಮಾಡಬೇಕು, ಆಗ ರಾಜಕೀಯ ಕ್ಷೇತ್ರಕ್ಕೂ ಒಂದು ಗೌರವ ಸಿಗುತ್ತೆ, ದಯಮಾಡಿ ನೀವು ಇಲ್ಲ ಅನ್ಬೇಡಿ, ಈ ಸರ್ತಿ ನೀವು ಪದ್ಮನಾಭನಗರ ಕ್ಷೇತ್ರದಿಂದ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನಿಂತು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ರಾಜಕೀಯವಾಗಿ ಅಂತ ಭಾಳಷ್ಟು ನನ್ನ ವಿಚಾರ ಮಾಡಿದ್ರು, ನನಗೆ ಅಡ್ವೈಸ್ ಮಾಡಿದ್ರು ಮತ್ತು ರಿಕ್ವೆಸ್ಟ್ ಮಾಡಿದ್ರು.
ಅಂಥ ದೊಡ್ಡ ವ್ಯಕ್ತಿಗಳು ಮನೆ ಬಾಗಿಲಿಗೆ ಬಂದು ಈ ಥರ ಹೇಳಬೇಕಾದ್ರೆ ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ, ಅದನ್ನು ಜನಕ್ಕೆ ಸಮರ್ಪಣೆ ಮಾಡೋಣ ಅನ್ನೋ ಭಾವನೆಯಿಂದ ನಾನು JDSನಿಂದ ಪದ್ಮನಾಭನಗರ ಕ್ಷೇತ್ರದಲ್ಲಿ MLA ಎಲೆಕ್ಷನ್ಗೆ ನಿಂತೆ. ಮನೆ ಮನೆ ಬಾಗಿಲಿಗೆ ಹೋಗಿ ಪ್ರತಿಯೊಬ್ಬರಿಗೂ ನನ್ನ ಒಂದು ಧ್ಯೇಯಗಳನ್ನು ಅವರಿಗೆ ತಿಳಿಪಡಿಸಿದೆ. ಹಾಗಾಗಿ ನಾನು ಬಡವರ ವೈದ್ಯನೆಂದೇ ಮೊದಲಿಂದ ಪ್ರಖ್ಯಾತಿ ಪಡೆದವನು. ಬಸವನಗುಡಿ ಕ್ಷೇತ್ರದಲ್ಲಿ ಎಲ್ಲೇ ಬಂದು ಕೇಳಿದ್ರು ಡಾಕ್ಟರ್ ಪ್ರಸಾದ್ ಅಂದರೆ ಒಂದು ಬಡವರಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ. ಕೇವಲ 50 ರೂಪಾಯಿ 100 ರೂಪಾಯಿಗೆ ಕೂಡ ಅನೇಕ ಚಿಕಿತ್ಸೆಗಳನ್ನು ನೀಡ್ತಾರೆ. ಇಂಗ್ಲೆಂಡಲ್ಲಿ ಓದ್ಕೊಂಡು ಬಂದಿದ್ದರೂ ಸಹ ಇವರು ಜನಸೇವೆಯೇ ಪ್ರಮುಖವಾಗಿ ಇಟ್ಕೊಂಡಿರ್ತಕ್ಕಂಥವ್ರು. ಅದು ಇವತ್ತಿಂದಲ್ಲ ಅಥವಾ ಎಲೆಕ್ಷನ್ಗೋಸ್ಕರ ಮಾಡಿದ್ದಲ್ಲ, ಕಳೆದ 40 ವರ್ಷದಿಂದ ಮಾಡ್ಕೊಂಡು ಬರ್ತಕ್ಕಂತಕ್ಕ ಸೇವೆ. ಇದನ್ನು ಪರಿಗಣಿಸಿ ಸುಮಾರು ನನಗೆ 26,000 ಚಿಲ್ಲರೆ ಓಟ್ಗಳು ಬಂದವು. ಅಂದರೆ ಮೊಟ್ಟ ಮೊದಲನೇ ಸಾರಿ ನಿಂತ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಓಟ್ ಬರ್ತಕ್ಕಂಥದ್ದು ನಿಜವಾಗೂ ಶ್ಲಾಘನೀಯ ಅಂತ ನನಗೆ ನಾನೇ ಭಾವಿಸ್ತೀನಿ. ಅದರಲ್ಲಿ ದೈವ ಕೃಪೆ ಇದೆ ಅಂತ ನಾನು. ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ನಾನು ಸಾಕಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಬನಶಂಕರಿ 2ನೇ ಹಂತದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಗುಡಿಗಳಿಗೆ ನಾನು ಮೊಟ್ಟ ಮೊದಲಿಂದ ಕಳೆದ 30 ವರ್ಷದಿಂದ ಅಧ್ಯಕ್ಷನಾಗಿ ಸಾಕಷ್ಟು ಜನರ ಭಕ್ತರಿಗೆ ಅದರ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಬಸವನಗುಡಿಯ ರಾಮದೇವರ ದೇವಸ್ಥಾನದಲ್ಲಿ ಟ್ರಸ್ಟಿಯಾಗಿ ಮಾಡ್ತಾಯಿದ್ದೀನಿ. ಹುಳಿಮಾವಿನ ವಾದಿರಾಜ ಕಲಾಭವನದಲ್ಲಿ ಕೂಡ ನಾನು ಟ್ರಸ್ಟಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದೀನಿ. ಹೀಗೆ ನನ್ನ ಜೀವನದುದ್ದಕ್ಕೂ ನನ್ನ ವೃತ್ತಿಯ ಜೊತೆ ಈ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಕೆಲಸ ಮಾಡಿದಂಥವನು ವ್ಯಕ್ತಿನ. ಆದರೆ ಈಗ ನಮ್ಮ ಮೋದಿಯವರ ಒಂದು ಪರಿಚಯ ಆದಮೇಲೆ ಅವರ ಧ್ಯೇಯಗಳು, ಅವರ ಒಂದು ಆಶಾಭಾವನೆಗಳು ನನ್ನಲ್ಲಿ ಬಹಳಷ್ಟು ಇಷ್ಟಪಟ್ಟು ನಾನು ಈ ಎಲೆಕ್ಷನ್ಗೆ ಮುಂಚೆನೇ ಮೋದಿಯವರನ್ನ ಭೇಟಿ ಮಾಡಿ ಮೋದಿಯವರ ಮೂಲಕವೇ ಅವರ ಒಂದು ಹಾರ ಮತ್ತು ಶಾಲನ್ನು ಅವರ ಕೈಯಲ್ಲಿ ಒದ್ದಿಸ್ಕೊಂಡು ನಾನು ಅವರ ಪಕ್ಕದಲ್ಲಿ ಕುಳಿತು ಬೆಳಂದೂರು ಕ್ಷೇತ್ರದಲ್ಲಿ ನಾನು BJPಯನ್ನು ಸೇರಿಕೊಂಡೆ. ಈಗ BJP ಕಾರ್ಯಕರ್ತನಾಗಿ ನನ್ನದೇ ಆದಂಥ ಶೈಲಿಯಲ್ಲಿ ಸಮಾಜ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಮುಂದೆ ಪಕ್ಷ ನನಗೆ ಯಾವ ಒಂದು ಕೆಲಸವನ್ನು ವಹಿಸಿದರೂ ಕೂಡ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ನಾನು ಮಾಡ್ಕೊಂಡು ಬರ್ತೀನಿ. ನಾನು 3-4 ಧ್ಯೇಯಗಳನ್ನು ಪ್ರಮುಖವಾಗಿ ಇಟ್ಕೊಂಡಿದ್ದೀನಿ. ಒಂದು, ನಮ್ಮ ಈ ಪದ್ಮನಾಭನಗರ ಕ್ಷೇತ್ರದಲ್ಲಾಗಲಿ ಅಥವಾ ಬಸವನಗುಡಿ ಕ್ಷೇತ್ರದಲ್ಲೇ ಆಗಲಿ ಎಲ್ಲಿ ನಾನು ವಾಸ ಮಾಡ್ತಿದ್ದೀನಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಯಾವುದೇ ಜನಪ್ರತಿನಿಧಿ ಕೆಲಸ. ಅದು ಸರಿಯಾಗಿ ಆಗ್ತಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಎರಡನೆಯದಾಗಿ, ಎಲ್ಲ ಜನಗಳು ಕೂಡ ಇವತ್ತಿನ ದಿವಸ ಆರೋಗ್ಯವನ್ನು ನೀಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಒಂದು ಕೆಲಸ. ಹಾಗಾಗಿ ಒಂದು ಜನರಲ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಏನು ಬೇರೆ ದೇಶಗಳಿದೆ ಆ ಥರ ಮಾಡಿ ಜನಗಳಿಂದ ಅರ್ಧ ಭಾಗ, ಸರ್ಕಾರದಿಂದ ಅರ್ಧ ಭಾಗ ಹಾಕಿ ಯಾವುದೇ ಕಾಯಿಲೆ ಬಂದಾಗ ಅವರು ನಿರಾಳವಾಗಿ ಆ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಮೂರನೇದು, ಅನೇಕ ಸರ್ಕಾರಿ ಜಾಗಗಳನ್ನು ಬಹಳಷ್ಟು ಜನ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲ ವಾಪಸ್ ಪಡೆದು ಅದನ್ನು ಜನಗಳಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದು. ಒಳ್ಳೆಯ ಶಾಲೆಗಳನ್ನು ತೆರೀಬೇಕು, ಸರ್ಕಾರಿ ಶಾಲೆಗಳು ಜನ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಆವಾಗ ಏನಾಗುತ್ತೆ, ಪ್ರೈವೇಟ್ ಸ್ಕೂಲ್ಸ್ನ ಜನ ಬಿಡ್ತಾರೆ. ಇಲ್ಲದಿದ್ದರೆ ಒಂದು ಮಗುವಿನ ನಾವು ಇವತ್ತಿನ ದಿವಸ ಪ್ರೈಮರಿ ಸ್ಕೂಲಿಗೆ ಕಳಿಸಬೇಕು ಅಂದರೆ ಎಷ್ಟು ಡೊನೇಷನ್ ಕೊಡಬೇಕು, ಎಷ್ಟು ವ್ಯಾನಿಗೆ ಫೀಸ್ ಕೊಡಬೇಕು, ಪ್ರತಿ ತಿಂಗಳು ಫೀಸ್ ಎಷ್ಟು, ಎಷ್ಟು ಜನಕ್ಕೆ ಇದು ಸಾಧ್ಯ. ಹಾಗಾಗಿ ಜನಗಳು ಭ್ರಷ್ಟಾಚಾರಕ್ಕೆ ತಾನೇ ತಾನಾಗಿ ಇಳಿದು ಬಿಡ್ತಾರೆ ಈ ಒಂದು ಖರ್ಚನ್ನು ಸುಧಾರಿಸೋದಕ್ಕೋಸ್ಕರ. ಹಾಗಾಗಿ ಇವತ್ತಿನ ದಿವಸ ಏನು ಮೋದಿಯವರು ಅನೌನ್ಸ್ ಮಾಡ್ತಾ ಇದ್ದಾರೆ ಅದನ್ನು ನಾನು ಭಾಳಷ್ಟು ದಿವಸದಿಂದಲೇ ಮನಗಂಡು ಈ ಥರ ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತ. ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಇವತ್ತಿನ ದಿವಸ ಭಾರತ ಅದನ್ನು ಹೆಮ್ಮೆ ಅಂತ ತಿಳ್ಕೊಳ್ಬೇಕಾದ್ರೆ, ಬೆನ್ನು ತಟ್ಕೊಳ್ಬೇಕಾದ್ರೆ ಅದರ ಬೆನ್ನೆಲುಬೇನೆ ನಮ್ಮ ಸಾಂಸ್ಕೃತಿಕ ಕಲೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾವು ಉತ್ತೇಜನ ಕೊಡಬೇಕು, ಅದಕ್ಕೆ ಎಲ್ಲ ಜನಗಳಿಗೂ ಮಕ್ಕಳಲ್ಲಿ ಅದರ ಒಂದು ಆಸಕ್ತಿ ಬೆಳೆಸಬೇಕು, ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಧ್ಯೇಯ ಆಯಿತು. ಹೀಗೆ ಈ ಧ್ಯೇಯಗಳನ್ನು ಮುಂದಿಟ್ಕೊಂಡು ನಾನು ಎಲೆಕ್ಷನ್ಗೆ ನಿಂತೆ. ಗೆಲ್ಲದಿದ್ದರೂ ಸಹ ಒಂದು 26,000 ಓಟನ್ನು ಪಡೀತಕ್ಕಂಥ ಶಕ್ತಿಯನ್ನು ಪಡೆದಿದ್ದೇನೆ. ಮುಂದಿನ ದಿನಗಳಲ್ಲಿ ಜನ ಇಷ್ಟಪಟ್ಟರೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ರಾಜಕಾರಣಿಯಾಗಿ ಕೂಡ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ದೇವರ ಇಚ್ಛೆ ಹಾಗೂ ಜನರ ಇಚ್ಛೆ, ಏನಾಗುತ್ತೆ ನೋಡೋಣ.
ಇದೇ ಒಂದು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಬೇಕಾದ್ರೆ ಒಂದು ಸಾಧಾರಣ ವ್ಯಕ್ತಿಯಾಗಿದ್ದುಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು ಅಥವಾ ನಿಮ್ಮ ಏಕರಾದಂತಹ ತಂದೆ ತಾಯಿ ಸಹೋದರರಾದ್ರೆ ಒಂದು ರಾಜಕೀಯ ಜೀವನದಲ್ಲಿ ಇಲ್ಲ, ನನಗೆ ಯಾರು ರಾಜಕೀಯ ಕ್ಷೇತ್ರದಲ್ಲಿ ಗಾಡ್ ಫಾದರ್ ಇಲ್ಲ. ನಾನು ಯಾರು ಒಂದು ಸಹಾಯದಿಂದ ಬಂದವನಲ್ಲ. ನಾನು ಸಮಾಜ ಸೇವೆ ಮಾಡ್ತಿರೋದು ಕೂಡ ನನ್ನ ಅಂತಃಕರಣಕ್ಕೆ ಅಂತರಂಗಕ್ಕೆ ಅನುಕೂಲ ಆಗಲಿ, ನನ್ನ ಒಂದು ಇಚ್ಛೆ ಅದು. ಅದರಿಂದ ನನಗೆ ಸಂತೋಷ, ಜನರ ಸೇವೆಯಿಂದ ನನಗೆ ಸಂತೋಷ ಸಿಗುತ್ತೆ ಅಂತ ಮಾಡಿದವನ ವಿನ ಯಾವತ್ತೂ ಒಂದು ರಾಜಕೀಯ ದೃಷ್ಟಿಯಿಂದ ಮಾಡಿದವನಲ್ಲ. ಈಗಷ್ಟೇ ಮೊನ್ನೆ ಈ ಜೆ ಡಿ ಎಸ್ ಮೂಲಕವಾಗಿ ನಿಂತಿದ್ದೇ ಮೊಟ್ಟ ಮೊದಲನೇ ಸರಿ. ಹಾಗಾಗಿ ಈಗಷ್ಟೇ ನಾನು ಅದಕ್ಕೊಂದು ರಾಜಕೀಯವಾಗಿ ಯಾಕೆ ನಾನು ಒಳ್ಳೆಯ ಸೇವೆ ಮಾಡಬಾರ್ದು. ಇವತ್ತಿನ ದಿವಸದ ರಾಜಕಾರಣದಲ್ಲಿ ವಿದ್ಯಾವಂತರು ಒಳ್ಳೆ ಸಜ್ಜನರು ಬರ್ತಾ ಇಲ್ಲ, ಯಾಕೆಂದರೆ ಆ ಫೀಲ್ಡಲ್ಲಿ ಬಹಳಷ್ಟು ಕಷ್ಟ ಇದೆ ಅಂತ. ಆದರೆ ಎಲ್ಲರೂ ಹಾಗೆ ಕೈ ಕಟ್ಟಿ ಕುಳಿತರೆ ಇದನ್ನು ಸರಿಯಾಗೋ ಬಗೆಯಾದರೂ ಹೇಗೆ? ಹಾಗಾಗಿ ಹಿಂದೆ ಇದ್ದಂಥ ರಾಜಕಾರಣಿಗಳು ಎಷ್ಟು ಒಳ್ಳೆಯ ವೃತ್ತಿಯಲ್ಲಿ ಇದ್ದವರು ಕೂಡ ಬರ್ತಾಯಿದ್ರು. ಈಗ ನಾವು ಈ ವೈದ್ಯಕೀಯ ಕ್ಷೇತ್ರದಲ್ಲಿದ್ದೂ ಸಹ ನಾವು ಯಾಕೆ ಈ ಸಮಾಜ ಸೇವೆಯನ್ನು ಕೂಡ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಬಂದವನೆ ವಿನಃ ನಾನು ಯಾವತ್ತೂ ಯಾರ ಒಂದು ನನಗೆ ಸಪೋರ್ಟ್ ಮಾಡಿದವರು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ವಂಶದಲ್ಲಿ ಯಾರು ಇಲ್ಲ. ಸರ್, ಈಗ ನಮ್ಮ ಕಣ್ಣ ಮುಂದೆ ಹಲವಾರು ಪ್ರಶಸ್ತಿಗಳು ಹಾಗೂ ಇದು ತುಂಬಾನೇ ಒಂದು ಹಿರಿಯ ವ್ಯಕ್ತಿಗಳ ಜೊತೆ ನಿಮ್ಮ ಭಾವಚಿತ್ರವಿದೆ, ಇದೆಲ್ಲ ಯಾವ ಸಂದರ್ಭದಲ್ಲಿ ಯಾವಾಗ ಅಂತ ಇಷ್ಟಪಡ್ತೀನಿ ನೋಡಿ. ನಾನು ಕಳೆದ 40 ವರ್ಷದಿಂದ ಈ ರೀತಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಕ್ಕೋಸ್ಕರವಾಗಿ ನನಗೆ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿದೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ, ಸನ್ಮಾನ್ಯ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದ ಕಾಲದಲ್ಲಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಅನೇಕ ಗವರ್ನರ್ಗಳಾಗಿದ್ದಂಥವ್ರು ಕೂಡ ಅನೇಕ ಜನ ಸಜ್ಜನರು ನನ್ನ ಮಿತ್ರರಾಗಿ ನನಗೆ ಗೌರವವನ್ನು ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಕ್ರಿಕೆಟ್ ಫೀಲ್ಡರ್ ಕೂಡ ನನಗೆ ಬಹಳಷ್ಟು ಆಸಕ್ತಿ. ಹಾಗಾಗಿ ಜಾವಗಲ್ ಶ್ರೀನಾಥ್ ಅವರು ಕೂಡ ನನಗೆ ಮಿತ್ರರಾಗಿ ನನ್ನ ಜೊತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರು ಜೊತೆಯಾಗಿ ಮಾಡಿದ್ದೇವೆ. ಮತ್ತು ರಾಘವೇಂದ್ರ ಸದ್ಭವನ ಪ್ರಶಸ್ತಿ ಅಂತ ಮಂತ್ರಾಲಯ ಮಠದಿಂದ ನನಗೆ ಕೊಟ್ಟಿದ್ದಾರೆ. ತುಮಕೂರು ಯೂನಿವರ್ಸಿಟಿಯಿಂದ ನೋಡಿ, ತುಮಕೂರು ಯೂನಿವರ್ಸಿಟಿಯಿಂದ ಕಲ್ಚರಲ್ ಅಂಬಾಸಿಡರ್ ಅಂತ ಕರೆದು ನನ್ನನ್ನು ಯೂನಿವರ್ಸಿಟಿಯವರು ಗೌರವಿಸಿದ್ದಾರೆ. ಹೀಗೆ ಆರ್ಯಭಟ ಪ್ರಶಸ್ತಿ ಬಂದಿದೆ. ಹೀಗೆ ನನಗೆ ಸಾಕಷ್ಟು ಸಂಸ್ಥೆಗಳು, ನಿವಾರಣಾ ಸಂಸ್ಥೆ, ನಿರಂತರ ಸಂಸ್ಥೆ, ಹೀಗೆ ಅನೇಕ ಸಂಸ್ಥೆಗಳು, ಪೇಜಾವರ ಶ್ರೀಗಳ ಒಂದು ಸಂಸ್ಥೆಯಿಂದ ಕೂಡ ನನಗೆ ಒಳ್ಳೆಯ ವಿಪ್ರೋತ್ತಮ ಅಂತ ಹೇಳಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ನಾನು ದೇವರು ಮತ್ತು ಜನ ಮೆಚ್ಚುವ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದವನೆ ವಿನಃ ಏನನ್ನೂ ಅಪೇಕ್ಷಿಸದೆ ಬಂದಿರತಕ್ಕಂಥ ಈ ಪ್ರಶಸ್ತಿಗಳು ನನಗೆ ಒಂದು ಬಲವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಸರ್, ಈಗ ಇಷ್ಟೆಲ್ಲ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದೀರಾ, ಈಗ ನೀವೊಂದು ಸಾಧಾರಣ ವ್ಯಕ್ತಿಯಾಗಿ ಇದ್ಕೊಂಡು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಆ ಜನತೆಗೆ ಈಗ ಮುಖ್ಯವಾಗಿ ಈಗ ನೀವು ಯಾವುದ್ರ ಬಗ್ಗೆ ಈಗ ಒಂದು ಆದ್ಯತೆಯನ್ನು ನೀಡಬೇಕು ಅನ್ನೋದು ನಿಮ್ಮ ಕನಸು ಸರ್? ಈಗ ಅದೇ ನನಗೊಂದು ಅವಕಾಶ ಸಿಕ್ಕರೆ ಈ ಜನಸೇವೆಯನ್ನು ಸರಿಯಾದ ರಾಜಕಾರಣಿ ಯಾವ ಒಂದು ಸ್ವಾರ್ಥವೂ ಇಲ್ಲದೆ ಏನನ್ನು ಮಾಡಿ ಸಾಧಿಸ್ಬೋದು, ಏನನ್ನು ಮಾಡಿ ತೋರಿಸ್ಬೋದು ಅಂತ ನಾನು ತೋರಿಸ್ಕೊಡ್ಬೇಕು. ಒಬ್ಬ ಮಾಡೆಲ್ ರಾಜಕಾರಣಿ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಇಚ್ಛೆ. ಅದಕ್ಕೆ ಅವಕಾಶ ಸಿಕ್ಕದಲ್ಲ ಖಂಡಿತವಾಗಿ ನಾನು ಏನೆಲ್ಲ ಒಬ್ಬ ರಾಜಕಾರಣಿ ಯಾವ ಒಂದು ಅಪೇಕ್ಷೆನೂ ಇಲ್ಲದೆ ಬರೀ ಜನಸೇವೆಯೇ ಪ್ರಮುಖವಾಗಿಟ್ಕೊಂಡು ಮಾಡಿದ್ರೆ ಏನನ್ನು ಮಾಡಬಹುದು ಅಂತ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಅದಕ್ಕೆ ಅವಕಾಶ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಸರ್, ಈಗ ಈ ಒಂದು ರಾಜಕೀಯ ರಂಗ ಬಿಟ್ಟು ಏನಿದ್ರೆ ಯಾವ ಒಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಈಗ ಅದೇ ನಾ ಹೇಳಿದ್ನಲ್ಲ, ಪ್ರಮುಖವಾಗಿ ಬೆಂಗಳೂರು ಗಾಯನ ಸಮಾಜ 110 ವರ್ಷಗಳ ಸಂಸ್ಥೆ, ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಹಿರಿಯ ಸಂಗೀತ ಸಂಸ್ಥೆ. ಅದರ ಉಪಾಧ್ಯಕ್ಷನಾಗಿದ್ದೆ 10 ವರ್ಷಗಳ ಕಾಲ. ಈ ಕಳೆದ 7 ವರ್ಷದಿಂದ ಅದರ ಅಧ್ಯಕ್ಷನಾಗಿದ್ದೀನಿ. ಇದರ ಮೂಲಕವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡ್ತಿದ್ದೀನಿ. ಎಲ್ಲ ಲಲಿತ ಕಲೆಗಳು, ನಾನು ಇದಕ್ಕೆ ಅಧ್ಯಕ್ಷರಾದ ಮೇಲೆ ನಾಟಕೋತ್ಸವ, ನೃತ್ಯೋತ್ಸವ, ಯುವ ಸಂಗೀತೋತ್ಸವ, ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಮುಂದೆ ಬರತಕ್ಕಂಥ ಯುವ ಕಲಾವಿದರಿಗೆ ಉತ್ತೇಜನವನ್ನು ಕೊಟ್ಟು ಅವರಿಗೆ ಸ್ಕಾಲರ್ಶಿಪ್ಸ್ನ ಕೊಡಿಸಿ, ಮತ್ತು ಹಳೆಯ ಕಲಾವಿದರಿಗೆ ಏನಾದರೂ ತೊಂದರೆ ಆರೋಗ್ಯದಲ್ಲಿ ಆದರೂ ಕೂಡ ಅವ್ರಿಗೇನಾದರೂ ಒಂದು ಅನುಕೂಲ ಮಾಡಿಕೊಟ್ಟು ಅವ್ರನ್ನೆಲ್ಲ ಒಂದು ನಾವು ಒಂದು ಲೈನಿಗೆ ತಂದು ಅವರಿಗೆ ಒಂದು ಸಹಾಯ ಮಾಡಬೇಕು. ಕಲಾವಿದರನ್ನ ಇವತ್ತಿನ ದಿವಸ ಸರ್ಕಾರದಲ್ಲಿ ಯಾರೂ ಗಮನಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಕೊರತೆಯನ್ನು ನೀಗೋದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಸ್ಟೆಲ್ ರನ್ ಮಾಡಿ ಈಗ ಹೇಳಿದ್ನಲ್ಲ, ಹಾಗೆ 140 ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಅಕಾಮಡೇಷನ್ನು, ಊಟ ವಸತಿಗೆ ಕೇವಲ 1200 ರೂಪಾಯಿಗೆ 2 ಊಟ, ಒಂದು ತಿಂಡಿ, ಕಾಫಿ, ಸ್ನಾನ,
ಓದ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಮಾಡಿಕೊಟ್ಟು ಸುಮಾರು 140 ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಸಮಾಜಕ್ಕೆ ಒಬ್ಬ ಸಜ್ಜನರಾಗಿ ಬಾಳ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ದಲಿತ ಮಕ್ಕಳಿಗೆ ಇಂಥವ್ರಿಗೆಲ್ಲ ಎಜುಕೇಷನ್ ಕೊಡ್ತಕ್ಕಂಥದ್ದು ಅದರ ಲೈನಲ್ಲಿ ಇದ್ದೀನಿ. ಹೀಗೆ ಆಧ್ಯಾತ್ಮಿಕದಲ್ಲಿ ನಮ್ಮ ಒಂದು ನೋಡಿ ಆಧ್ಯಾತ್ಮಿಕತೆಯೇ ನಮ್ಮ ದೇಶದ ಒಂದು ಮೂಲ ಸಂಪತ್ತು, ಅದನ್ನು ಕಾಪಾಡಬೇಕು. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಸರ್, ಖಂಡಿತವಾಗ್ಲೂ ಅದೇ ರೀತಿ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬರಲು ಮೂಲ ಕಾರಣ ಏನಂತ ಹೇಳಿದ್ರೆ ಇದೇ ನಿಮ್ಮ ಪ್ರೀತಿಯ ಜನತೆ. ಆ ಜನತೆ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ಇವತ್ತು ಅವರ ಅಮೂಲ್ಯವಾದ ಮತದಿಂದ ಇವತ್ತು ನೀವು ಒಂದು ಸ್ಥಾನಕ್ಕೆ ಬರಲು ಸಾಧ್ಯವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರ ಸರ್? ಈಗ ನಾನು ಹೇಳೋದಾದ್ರೂ ಇಷ್ಟೇ, ತಾವು ತಮ್ಮ ಒಂದು ಅಮೂಲ್ಯವಾದ ಮತವನ್ನ ಸರಿಯಾದ ವ್ಯಕ್ತಿಗೆ ಹಾಕಬೇಕು. ಸರಿಯಾದ ವ್ಯಕ್ತಿಗೆ ಹಾಕದಿದ್ರೆ ಅನೇಕ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಈಗಾಗಲೇ ಹಿಂದೆ ಬೇಕಾದಷ್ಟು ಅನುಭವಿಸಿದ್ವಿ. ಇನ್ನು ಮುಂದಾದರೂ ನಾವು ಬುದ್ಧಿವಂತರಾಗಿ ಉತ್ತಮವಾದಂಥ ವ್ಯಕ್ತಿ ಯಾರೋ ಒಂದು ಧ್ಯೇಯನ್ನಿಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವರ ಪೂರ್ವಾಪರ ಸಾಧ್ಯತೆಗಳ ಸಾಧನೆಗಳು ಏನು ಅನ್ನೋದನ್ನೆಲ್ಲ ಪರಿಗಣಿಸಿ ನಾವು ಮತ ಹಾಕಬೇಕು. ಮತ್ತು ಎಲ್ಲರೂ ಸಹ ಈ ಮತವನ್ನು ಹಾಕಬೇಕು. ತೀರಾ 40%, 50%, 60% ಆದರೆ ಉತ್ತಮವಾದ ವ್ಯಕ್ತಿ ಸೆಲೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಮತ ಕಡ್ಡಾಯವಾಗಿ ನೀಡಬೇಕು. ನೀಡುವಾಗ ಉತ್ತಮವಾದಂಥ ವ್ಯಕ್ತಿಯನ್ನು ಆರಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ನಾನು ನಮ್ಮ ಜನತೆಯಲ್ಲಿ ಕೇಳ್ಕೊಳ್ತೀನಿ. ನೋಡೋದಿಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಈಗ ಅವರು ಯಾವ ರೀತಿ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಅವರು ಸಂಪೂರ್ಣವಾಗಿ ಒಂದು ಜನಗಳ ಸೇವೆಯಲ್ಲಿ ಅವರು ತೊಡಗಿರುವಂತದ್ದು ಅಂತ, ಅವರು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಪಕ್ಷ ಅಭಿಪ್ರಾಯಗಳನ್ನ ಬಿಟ್ಟು ಸಂಪೂರ್ಣವಾಗಿ ಒಂದು ಜನತೆ ಒಂದು ಅನುಕೂಲತೆಯನ್ನ ಮಾಡಿಕೊಡ್ಬೇಕು, ಎಲ್ಲಾ ಜನತೆಯು ಸಹ ಒಂದು ಸಮಾಜವಾದ ರೀತಿಯಲ್ಲಿ ಒಂದು ಸರಿಮಟ್ಟಾಗಿ ಅವರು ಮೇಲ್ ಬರಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂತದ್ದು. ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 kannada.com ಮಾತ್ರ. ಧನ್ಯವಾದಗಳು. ಧನ್ಯವಾದಗಳು ಸರ್. ಚಾನಲ್ 24x7.